10 ಡಿಸೆಂಬರ್ 2023 ಎಚ್ ಕೆ ರೀಜನ್ಗೆ 454 ಪೋಸ್ಟ್ಗಳಿಗೆ ಸಿವಿಲ್ ಪಿ ಸಿ ಎಕ್ಸಾಮ್ಸ್ ಮಾಡಿದ್ರು. ಅದು ಇವತ್ತು ಕೀ ಆನ್ಸರ್ ಬಿಟ್ಟಿದ್ದಾರೆ ನೋಡಿ. ಸೊ ತಾವೆಲ್ಲರೂ ಕೀ ಆನ್ಸರನ್ನು ಗಮನಿಸ್ಬೋದು, ಇದನ್ನು ನೀವು ಪಾಸ್ ಮಾಡಿಕೊಂಡು ನೋಡ್ಬೋದು ಇಲ್ಲೇ. ಅಥವಾ ಲಿಂಕ್ ಬೇಕಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಲಿಂಕು ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಇಲ್ಲಿ ಎ ಸಿರೀಸ್ ಇದೆ. ಸೊ ರೈಟ್, ಎ ಸಿರೀಸನ್ನು ನೀವು ಇಲ್ಲೇ ವಿಡಿಯೋದಲ್ಲೇ ಪಾಸ್ ಮಾಡಿ ನೋಡ್ತಿದ್ರೆ ನೋಡ್ಬೋದು. ಹೌದಾ? ಅಥವಾ ಜೂಮ್ ಇನ್ ಮಾಡ್ತೀನಿ ತಗೊಳ್ಳಿ, ಭಾಳ ಭಾಳ ಜೂಮ್ ಆಗಿದೆ. ಹಾಂ, ಎಸ್, ಇದು ಎ ಸಿರೀಸು. ಒಂದೇ ನಿಮಿಷ. ಹಾಂ, ಇದನ್ನು ಸ್ಕ್ರೀನ್ಶಾಟ್ ತೊಗೋದಿರು ತಗೊಳ್ಳಿ. ಇದು ಎ ಸಿ, ಇದು ಎ ಸಿರೀಸು. ನೆಕ್ಸ್ಟು ಅದಾದಮೇಲೆ ಇದು ಬಿ ಸಿರೀಸ್ ಇದೆ ನೋಡಿ. ಹಾಂ, ಪೂರ್ತಿ ಇದೆ ನೋಡಿ, ಬಿ ಸಿರೀಸ್ ಎಲ್ಲ ಇದೆ. ಅಥವಾ ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೋಬೋದು. ನೀವು ಆನ್ಸರ್ ನೋಡ್ಕೊಳ್ಳಿ, ನೀವು ಎಷ್ಟೆಷ್ಟು ಆನ್ಸರ್. ಮತ್ತು ಭಾಳ ಜನ ಯಾರು ಯಾರು 70 ಮೇಲೆ, ನನಗೆ ಗೊತ್ತಿರಾಗಿ ಯಾರು 70 ಮೇಲೆ ಹಾಕಿಲ್ಲ. ಯಾಕಂದರೆ ಕ್ವಶನ್ ಪೇಪರ್ ಅಷ್ಟು ಈಸಿ ಇರಲಿಲ್ಲ. ಇರಲಿ, ಎಷ್ಟೇ ಇರಲಿ, ಉಳಿದ್ರಕ್ಕಿಂತ 1-2 ಮಾರ್ಕ್ಸ್ ಹೆಚ್ಚಿಗಿದ್ರೆ ಸಾಕು, ನಿಮ್ಗೆ ನೌಕರಿ ಆಗಿಬಿಡುತ್ತೆ, ಏನು ಟೆನ್ಷನ್ ಬೇಡ. ನೆಕ್ಸ್ಟು ಸಿರೀಸ್ ಸಿ ನೋಡಿ. ಹಾಂ, ಸಿರೀಸ್ ಸಿ ಕೂಡ ಇಲ್ಲಿದೆ ನೋಡಿ. ಒಂದೇ ನಿಮಿಷ, ಸ್ಕ್ರೀನ್ಶಾಟ್ ತೊಗೋದಿದ್ರೆ ತೊಗೋಬೋದು. ಯಾಕೆ ನಿಲ್ತಾ ಇಲ್ಲಲ್ಲ, ಒಂದು ನಿಮಿಷ, ಇನ್ನೂ ಜೂಮ್ ಇನ್ ಮಾಡ್ತೀನಿ ತಗೊಳ್ಳಿ. ಹಾಂ, ಇದು ಸಿ ಸಿರೀಸು. ನೆಕ್ಸ್ಟು ಅದಾದಮೇಲೆ ಸಿರೀಸ್ ಡಿ ಇದೆ ನೋಡಿ. ಸೊ ಸಿರೀಸ್ ಡಿನೂ ಇದೆ ಕೂಡ, ಇದೆ, ಇದ್ರದ್ದು ಕೂಡ ನೀವು ನೋಡ್ಕೋಬೋದು. ರೈಟ್, ಆನ್ಸರ್ ನೋಡ್ಕೋತೀರಾ. ಆಮೇಲೆ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಇಲ್ಲಿ ಏನಿದೆ ಅಂದರೆ, ಇಲ್ಲಿ ಜೂಮ್ ಇನ್ ಮಾಡ್ತೀನಿ ನೋಡಿ ಒಂದು ನಿಮಿಷ. ಆಕ್ಷೇಪಣೆ ನಮೂನೆ ಇದೆ, ಅಬ್ಜೆಕ್ಷನ್ ಫಾರ್ಮೇಟ್ ಅಂತ ಇದೆ. ಏನಂದರೆ, 2022-23 ಸಾಲಿನ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಮತ್ತು ಮಹಿಳಾ, ತೃತೀಯ ಲಿಂಗ ಪುರುಷ ಮತ್ತು ಮಹಿಳಾ, ಹಾಗೂ ಸೇವಾನಿವೃತ್ತ, ಹಾಗೂ ಬ್ಯಾಕ್ಲಾಗ್ 454 ಹುದ್ದೆಗಳಿದೆಯಲ್ಲ, ಇದನ್ನು ಏನಪ್ಪಾ ಅಂದರೆ 10-12-2023 ಲಿಖಿತ ಪರೀಕ್ಷೆ ನಡೆಸಿದ್ರು ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಬಹುದು. ಏ, ಇದು ಉತ್ತರ ಸರಿ ಇಲ್ಲ, ಇದು ತಪ್ಪಿದೆ ಅಂತ ನೀವು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇಲ್ಲೆಲ್ಲ ಇದೆ ನೋಡಿ. ಇಲ್ಲಿ ಒಂದು ಫಾರ್ಮೇಟ್ ಇದೆ. ಸೊ ಈ ಫಾರ್ಮೇಟನ್ನು ಕೂಡ ನೀವು ಡೌನ್ಲೋಡ್ ನೀವು ತೊಗೋಬೋದು. ನಾನು ಈ ಒಂದು ಲಿಂಕ್, ಇದ್ರ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಮೆಂಟ್ ಪಿನ್ನಲ್ಲಿ, ಅದನ್ನು ತೊಗೊಂಡು ನೀವು ಏನು ಮಾಡಬೇಕು, ಇದನ್ನು ಕಳಿಸ್ಬೋದು. ರೈಟ್, ಹೆಸರು, ಅರ್ಜಿ ಸಂಖ್ಯೆ, ನೋಂದಣಿ ಸಂಖ್ಯೆ, ಪ್ರಶ್ನೆ ಪತ್ರಿಕೆ, ಪ್ರಶ್ನೆ ಸಂಖ್ಯೆ ಎಷ್ಟು, ಪ್ರಶ್ನೆಗಳು ಇದೆಲ್ಲ ಇದೆ ನೋಡಿ. ಇಲ್ಲಿ ಇಲಾಖೆಯ ಉತ್ತರ, ಆಕ್ಷೇಪಣೆ ಉತ್ತರ ಯಾವುದು, ಅದಕ್ಕೆ ವಿವರಣೆ ಏನಾದರೂ ಆಧಾರ ಇದ್ದರೆ ಇಲ್ಲಿ ನೀವು ಹಾಕ್ಬೋದು. ಸೊ ಈ ಥರ ಒಂದು ಫಾರ್ಮೆಟಲ್ಲಿ ಕಳಿಸ್ಬೇಕಾಗುತ್ತೆ. ರೈಟ್, ಅಟ್ಯಾಚ್ ದ ಪ್ರೂಫ್, ಅಭ್ಯರ್ಥಿಯ ಸಹಿ ಎಲ್ಲ ಇರಬೇಕಾಗುತ್ತೆ ನೋಡಿ. ಓಕೆನಾ? ಈ ಥರದ ಮುಖಾಂತರವನ್ನು ಕೂಡ ನೀವು ಏನು ಮಾಡಬೇಕು, ಈ ಒಂದು ಕೆ ಎಸ್ ಪಿಗೆ ನೀವು ಆಕ್ಷೇಪಣಾ ನಮೂನೆಯನ್ನು ಕೂಡ ಕಳಿಸ್ಬೋದು ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಆಲ್ ರೈಟ್. ಸೊ ಒಂದ್ಸಲ ಕೀ ಆನ್ಸರ್ ನೋಡ್ಕೊಳ್ಳಿ, ಒಂದ್ಸಲ ಕೀ ಆನ್ಸರು ನೋಡ್ಕೊಳ್ಳಿ. ಮತ್ತು ಇವೆರಡು ನಾನು ಲಿಂಕ್ಗಳು ಕೆಳಗಡೆ ಕೊಟ್ಟಿರ್ತೇನೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆಮೇಲೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.